ಏನು ಮೊಟ್ಟೆ ಎಸೆತ ವಿಚಾರ ಇದೆ, ಅದು ಕೇವಲ ಗುಡ್ಡೆ ಹೊಸೂರಿನಲ್ಲಿ ಮಾತ್ರ ಅಲ್ಲ, ಮಡಿಕೇರಿಯಲ್ಲೂ ಕೂಡ ಬಿಜೆಪಿ ಕಾರ್ಯಕರ್ತರು ಹೋರಾಟವನ್ನ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಅವರ ಗುಂಪಿನಿಂದಲೂ ಮೊಟ್ಟೆ ಏಟು ಬಿತ್ತು ಅಂತ ಇಲ್ಲಿ ಗೊತ್ತಾಗ್ತಾ ಇರುವಂತಹ ವಿಚಾರ. ಗುಡ್ಡೆ ಹೊಸೂರು ಮಾತ್ರ ಅಲ್ಲ, ಮಡಿಕೇರಿ ಭಾಗದಲ್ಲೂ ಕೂಡ ಬಿಜೆಪಿಗರ ಗುಂಪಿನಿಂದಲೇ ಒಂದು ಮೊಟ್ಟೆನ ಅಲ್ಲಿಂದ ಎಸೆದ್ರು ಅನ್ನೋ ಒಂದು ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಮಡಿಕೇರಿಯ ಜನರಲ್ ತಿಮ್ಮಯ್ಯ ಸರ್ಕಲ್ ನಲ್ಲಿ ಏನು ಬಿಜೆಪಿಗರು ಹೋರಾಟವನ್ನ ನಡೆಸ್ತಾ ಇದ್ರು ಆ ಸಂದರ್ಭದಲ್ಲಿ ಅವರ ಗುಂಪಿನಿಂದಲೂ ಕೂಡ ಒಂದು ಮೊಟ್ಟೆ ಎಸೆಯುವಂತಹ ಕೆಲಸ ಆಯಿತು ಅನ್ನೋ ವಿಚಾರ ಈಗ ಗೊತ್ತಾಗ್ತಾ ಇದೆ. ಸೊ ಕೊಡಗಿನ ಗುಡ್ಡೆ ಹೊಸೂರು ಜಾಗದಲ್ಲಿ ಮಾತ್ರ ಸಿದ್ದರಾಮಯ್ಯನವರ ಮೇಲೆ ಮೊಟ್ಟೆ ದಾಳಿಯಾಯಿತು ಅಂತ ಹೇಳಿ ಇಷ್ಟು ದಿನ ಅಂದ್ಕೊಂಡಿದ್ವಿ, ಆದ್ರೆ ಅಲ್ಲಿ ಮಾತ್ರ ಅಲ್ಲ, ಮಡಿಕೇರಿಯಲ್ಲೂ ಕೂಡ ಅದೇ ರೀತಿಯಾದಂತಹ ಘಟನೆ ನಡೆದಿದೆ. ಏನು ನೆರೆ ಪ್ರದೇಶದ ಹಾನಿಗೊಳಗಾದಂತಹ ಪ್ರದೇಶಗಳನ್ನ ವೀಕ್ಷಣೆ ಮಾಡಲಿಕ್ಕೆ ಅಂತ ಹೇಳಿ ಕಳೆದ 4-5 ದಿನಗಳ ಹಿಂದೆ ಸಿದ್ದರಾಮಯ್ಯನವರು ಒಂದು ವಾರದ ಹಿಂದೆ ಏನು ಹೋಗಿದ್ರು ಆ ಸಂದರ್ಭದಲ್ಲಿ ಕೊಡಗಿನ ಗುಡ್ಡೆ ಹೊಸೂರು ಆ ಜಾಗದಲ್ಲಿ ಗೋಬ್ಯಾಕ್ ಸಿದ್ದರಾಮಯ್ಯ ಅನ್ನೋ ಹೇಳಿಕೆಯನ್ನ ಕೂಗ್ತಾ ಇದ್ರು, ಕಪ್ಪು ಪಟ್ಟಿ ಪ್ರದರ್ಶಿಸಿ ಸಿದ್ದರಾಮಯ್ಯನವರಿಗೆ ಘೇರಾವ್ ಹಾಕುವಂತಹ ಕೆಲಸ ಮಾಡಿದ್ರು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಕಾರಿನ ಮೇಲೆ ಯಾರೋ ಕಿಡಿಗೇಡಿಗಳು ಮೊಟ್ಟೆ ಎಸೆದ್ರು ಅನ್ನೋ ವಿಚಾರ ಏನಿಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಕೇವಲ ಗುಡ್ಡೆ ಹೊಸೂರು ಮಾತ್ರ ಅಲ್ಲ, ಮಡಿಕೇರಿ ಭಾಗದಲ್ಲೂ ಕೂಡ ಬಿಜೆಪಿ ಕಾರ್ಯಕರ್ತರು ಹೋರಾಟವನ್ನ ಏನು ಪ್ರತಿಭಟನೆ ನಡೆಸ್ತಾ ಇದ್ರು ಆ ಸಂದರ್ಭದಲ್ಲಿ ಅವರ ಗುಂಪಿನಿಂದಲೂ ಕೂಡ ಮೊಟ್ಟೆಯನ್ನ ಎಸೆಯಲಾಗಿದೆ ಅನ್ನೋ ಒಂದು ವಿಚಾರ ಈಗ ಸದ್ಯಕ್ಕೆ ಬೆಳಕಿಗೆ ಬರ್ತಾ ಇದೆ. ಅಲ್ಲೂ ಕೂಡ ಬಿಜೆಪಿಗರೇ ಒಂದು ಮೊಟ್ಟೆಯನ್ನ ಎಸೆದಿದ್ದಾರೆ ಅನ್ನೋ ವಿಚಾರ ಗೊತ್ತಾಗ್ತಾ ಇರೋದು. ಯಾಕಂದ್ರೆ ಈಗ ಸಂಪತ್ ಅನ್ನೋ ವ್ಯಕ್ತಿ ಏನಿದ್ದಾನೆ, ಮೊಟ್ಟೆ ಎಸೆದಂತಹ ವ್ಯಕ್ತಿ, ಆತ ನಮ್ಮ ಕಾರ್ಯಕರ್ತ ಅಲ್ಲ ಅಂತ ಹೇಳಿ ಬಿಜೆಪಿ ಸಾರಾಸಕ್ಟಾಗಿ ತಳ್ಳ ಹಾಕಿದೆ. ಈಗ ಬಿಜೆಪಿಯ ಗುಂಪಿನಿಂದ ಮತ್ತೊಂದು ಮೊಟ್ಟೆ ಬಂದಿದೆ ಎಸೆದಿದ್ದಾರೆ ಅನ್ನೋ ಒಂದು ವಿಚಾರ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ. ಮಲ್ಲಿಕಾರ್ಜುನ, ಗುಡ್ಡೆ ಹೊಸೂರಿನಲ್ಲಿ ಸಿದ್ದರಾಮಯ್ಯನವರ ಕಾರಿನ ಮೇಲೆ ಮೊಟ್ಟೆ ಎಸೆತ ಆಯಿತು ಅನ್ನೋದನ್ನ ಮಾತ್ರ ಗೊತ್ತಾಗ್ತಾ ಇತ್ತು, ಈಗ ನೋಡಿದ್ರೆ ಮಡಿಕೇರಿ ಭಾಗದಲ್ಲೂ ಕೂಡ ಅವತ್ತೂ ಮೊಟ್ಟೆಯನ್ನ ಎಸೆಯಲಾಯಿತು ಅನ್ನೋದು ಒಂದು ವಿಚಾರ ಏನಿದು? ಖಂಡಿತವಾಗ್ಲೂ ಸುದ್ದಿ, ಕೊಡಗು ಜಿಲ್ಲೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿ ನೀಡಿರತಕ್ಕಂತ ಸಂದರ್ಭದಲ್ಲಿ ಹೆಜ್ಜೆ ಹೆಜ್ಜೆಗೂ ಬಿಜೆಪಿ ಕಾರ್ಯಕರ್ತರು ಹಿಂದೂ ಪರ ಸಂಘಟನಾಕಾರರು ಕೊಡಗಿನ ಗಡಿ ಭಾಗದಿಂದಲೇ ಅವರ ಆಕ್ರೋಶವನ್ನ ಹೊರ ಹಾಕ್ಲಿಕ್ಕೆ ಶುರು ಮಾಡಿದ್ರು. ಅಷ್ಟೇ ಅಲ್ಲದೆ ಸಾರ್ವಜನಿಕರ ಫೋಟೋನು ಕೂಡ ಕೊಡಗಿನ ಗಡಿ ಭಾಗವಾಗಿರ್ತಕ್ಕಂಥ ಸ್ಥಿತಿಮತಿ ಏನಿದೆ ಆ ಭಾಗದಲ್ಲೂ ಕೂಡ ಒಂದಷ್ಟು ಅವರ ಫೋಟೋವನ್ನ ಹಾಕಿ ಅವರ ಮಡಿಲಿಗೆ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅದೆಲ್ಲವೂ ಬಿಟ್ಟು ಮಳೆ ಹಾನಿ ನೆರೆಪೀಡಿತ ಪ್ರದೇಶಗಳನ್ನ ಭೇಟಿ ನೀಡಿ ನಂತರ ಮಡಿಕೇರಿ ಒಂದು ವಿಸಿಟ್ ಅನ್ನ ಮಾಡುವಂತ ಸಂದರ್ಭದಲ್ಲೂ ಕೂಡ ಬಿಜೆಪಿ ಕಾರ್ಯಕರ್ತರು ಮಡಿಕೇರಿ ನಗರದ ಜನರಲ್ ತಿಮ್ಮಯ್ಯ ವೃತ್ತದ ಬಳಿ ನೂರಾರು ಸಂಖ್ಯೆಯಲ್ಲಿ ಒಂದಷ್ಟು ಜನರು ಜಮಾಯಿಸ್ತಾ ಇದ್ರು. ಅದಾದ ನಂತರ ಅವ್ರು ಬರುವಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಕಾರ್ಯಕರ್ತರ ನಡುವೆ ಒಂದಷ್ಟು ಸಂಘರ್ಷ ಕೂಡ ಆಗುವ ಮೂಮೆಂಟ್ ಕೂಡ ಇತ್ತು. ಅದೇ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಕಾರಿಗೆ ಇಲ್ಲೂ ಕೂಡ ಮೊಟ್ಟೆ ಹೊಡೆದಿರತಕ್ಕಂಥದ್ದು ಇದೀಗ ಮೇಲ್ನೋಟಕ್ಕೆ ಕಂಡು ಬರ್ತಿದೆ. ಇದು ಈ ಮೊಟ್ಟೆ ಹೊಡೆದಿರತಕ್ಕಂಥದ್ದು ಈಗ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ವೈರಲ್ ಆಗ್ತಿದೆ. ಆದ್ರೆ ಗುಡ್ಡೆ ಹೊಸೂರಿನಲ್ಲಿ ಹೊಡೆದಿರತಕ್ಕಂಥ ಸಂಪತ್ತು ಫೋಟೋ ಆಗ್ಲಿ ವಿಡಿಯೋ ಆಗ್ಲಿ ಅಷ್ಟು ಸ್ಪಷ್ಟವಾಗಿ ಗೋಚರಿಸಿದೆ. ಹಾಗಾಗಿ ಆತ ಬಂದು ಸ್ವಯಂ ಪ್ರೇರಿತವಾಗಿ ಒಪ್ಕೊಂಡ, ನಾನೊಬ್ಬ ಕಾಂಗ್ರೆಸ್ ಕಾರ್ಯಕರ್ತ, ಸಿದ್ದರಾಮಯ್ಯ ಅವರ ಮೇಲೆ ಒಂದಷ್ಟು ಆಕ್ರೋಶ ಇತ್ತು, ಅದನ್ನ ನಾನು ವ್ಯಕ್ತಪಡಿಸ್ತೆ ಅಂತ. ಆದ್ರೆ ಮಡಿಕೇರಿ ಹೊಡೆದಿರೋದು ಯಾರು ಅನ್ನೋದು ಇದೀಗ ಪ್ರಶ್ನೆ ಕಾಡ್ತಾ ಇರತಕ್ಕಂಥದ್ದು. ಸ್ಮೃತಿ, ಓಕೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಫುಟೇಜ್ ಆಗ್ಲಿ ಫೋಟೋಗಳಾಗ್ಲಿ ಅದು ಇನ್ನ ಬೆಳಕಿಗೆ ಬಂದಿಲ್ವಾ, ಅಥವಾ ಈಗ ಈ ವಿಚಾರ ಮುನ್ನೆಲೆಗೆ ಬರ್ಲಿಕ್ಕೆ ಏನ್ ಕಾರಣ, ಅಲ್ಲಿ ಎಕ್ಸಾಕ್ಟ್ ಆಗಿ ಯಾರು ನೋಡಿದಾರಂತ ಆ ವಿಚಾರದಲ್ಲಿ? ಇದು ಅಂದ್ರೆ ಈ ಪ್ರೊಟೆಸ್ಟ್ ಯಾರು ಮಾಡ್ತಿದ್ರು ಹಿಂದೂ ಪರ ಸಂಘಟನೆ ಮತ್ತೆ ಬಿಜೆಪಿ ಕಾರ್ಯಕರ್ತರು ಮಾಡುವಂತ ಸಂದರ್ಭದಲ್ಲಿ ಯಾರೋ ಒಬ್ರು ಮೇಲ್ಗಡೆ ನಿಂತಂತ ವಿಡಿಯೋವನ್ನ ಮೊಬೈಲ್ ಅಲ್ಲಿ ಸೆರೆ ಹಿಡಿದಿರ್ತಕ್ಕಂಥದ್ದು, ಇಲ್ಲೂ ಕೂಡ ಮೊಟ್ಟೆಯ ದಾಳಿ ನಡೆದಿರ್ತಕ್ಕಂಥದ್ದು ಇದು ಸಾಮಾಜಿಕ ಜಾಲತಾಣದಲ್ಲಿ ಈಗ ಬೆಳಕಿಗೆ ಬರ್ತಾ ಇರತಕ್ಕಂಥದ್ದು ಅಷ್ಟೇ. ಆದ್ರೆ ಆತ ಯಾರು ಅನ್ನೋದು ಕೂಡ ಇದುವರೆಗೂ ಯಾರು ಅಂತ ಗೊತ್ತಿಲ್ಲ. ಯಾಕೆಂದ್ರೆ ಗುಂಪಿನಲ್ಲಿ ಯಾರೋ ಒಬ್ಬ ಹೊಡೆದಿರ್ತಕ್ಕಂಥದ್ದು ಮಾತ್ರ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ, ನಾವು ದೃಶ್ಯದಲ್ಲಿ ಕೂಡ ಕಂಡು ಬರ್ತಾ ಇದೆ ಅದನ್ನ ನೋಡಿದ್ರೆ. ಸೊ ಅಂದ್ರೆ ಈಗ ವಿಡಿಯೋ ಬಿಟ್ಟಿರೋದ್ರಿಂದ ಈಗ ಗೊತ್ತಾಗ್ತಾ ಇದೆ. ಸೊ ನಿನ್ನೆ ತನಕ ಅಲ್ಲಿವರೆಗೂ ಗೊತ್ತೇ ಇರಲಿಲ್ಲ ವಿಚಾರ, ಇಲ್ಲೂ ಕೂಡ ಮೊಟ್ಟೆ ಎಸೆದಿದ್ದಾರೆ ಬಿಜೆಪಿ ಗುಂಪಿನಲ್ಲಿ ಇದ್ದಂತವರು ಅಂತ, ಈಗ ಗೊತ್ತಾಗ್ತಾ ಇರೋ ವಿಚಾರ ಇಲ್ಲಿ? ಖಂಡಿತ ಖಂಡಿತ ಸುದ್ದಿ, ಯಾಕಂದ್ರೆ ಇಷ್ಟು ದಿನಗಳ ಕಾಲ ಬರೀ ಕೊಡಗಿನ ಗುಡ್ಡೆ ಹೊಸೂರು ಭಾಗದ್ದು ಮಾತ್ರ ಒಂದು ಮೊಟ್ಟೆಯ ಕಥೆಯನ್ನು ವೈರಲ್ ಆಗ್ತಿತ್ತು. ಇದೀಗ ಹೆಜ್ಜೆ ಹೆಜ್ಜೆಗೂ ಏನ್ ಪ್ರತಿಭಟನೆಯನ್ನ ಸಿದ್ದರಾಮಯ್ಯ ಅವರು ಬಂದಾಗ ಮಾಡ್ತಾ ಇದ್ರು ಬಿಜೆಪಿ ಕಾರ್ಯಕರ್ತರು ಹಿಂದೂ ಪರ ಸಂಘಟನಾಕಾರರು. ಇದು ಹೋಗ್ತಾ ಹೋಗ್ತಾ ಇದು ಮೊಟ್ಟೆ ಹೊಡೆದಿರತಕ್ಕಂಥದ್ದು ಗೋಚರಿಸ್ತಾ ಇದೆ. ಅಷ್ಟೇ ಕುಶಾಲನಗರ ಮಾತ್ರ ಅಲ್ಲ, ಅವರು ಸೋಮವಾರಪೇಟೆ ಭಾಗಕ್ಕೂ ಕೂಡ ಹೋಗಿದ್ರು. ಮುಂದಿನ ದಿನಗಳಲ್ಲಿ ಅಲ್ಲೂ ಕೂಡ ಮೊಟ್ಟೆ ಹೊಡೆದಿರೋದ್ ಕೂಡ ಮೊಟ್ಟೆ ಹೊಡೆದಿದ್ದಾರೆ ಅನ್ನೋದ್ರು ಯಾರಾದ್ರೂ ಹೇಳಿದ್ರು ಕೂಡ ಅನುಮಾನ ಪಡಬೇಕಿಲ್ಲ. ಅಷ್ಟೇ, ಓಕೆ ಮಲ್ಲಿಕಾರ್ಜುನ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ.